ಇವಾಗೊಂದು ಟ್ರೆಂಡ್ ಶುರುವಾಗಿದೆ ಸ್ಟಾರ್ಟ್ಅಪ್ ಎಷ್ಟೋ ಯೂತ್ಗಳ ಡ್ರೀಮ್ ಅದು ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ನಂದೇ ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಮುಂಚೆ ಎಲ್ಲ ಚೆನ್ನಾಗಿ ಓದಿ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತಿದ್ದ ಅಪ್ಪ ಅಮ್ಮ ಈಗ ಕಾಲೇಜ್ ಮುಗಿಸಿದ ತಕ್ಷಣ ಅದರ ಬಿಸ್ನೆಸ್ನ ಶುರು ಮಾಡು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಬಿಸ್ನೆಸ್ ಶುರು ಮಾಡಿದ್ರೆ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀಯ ಅಂತಿದ್ದಾರೆ ಬಿಸ್ನೆಸ್ ಅಲ್ಲಿ ಅಷ್ಟು ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ ಹೊಸ ಬಿಸ್ನೆಸ್ ಶುರು ಮಾಡಿದಾಗ ಜನ ಕೂಡ ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಬಿಸ್ನೆಸ್ ಶುರು ಮಾಡೋದು ಒಂದು ಸ್ಟಾರ್ಟ್ಅಪ್ನ ಸೆಟ್ ಮಾಡೋದು ಎಕ್ಸೈಟಿಂಗ್ ಜರ್ನಿ ಎಷ್ಟೋ ಜನ ಆ ಎಕ್ಸೈಟ್ಮೆಂಟ್ ಅಲ್ಲಿ ಬಿಸ್ನೆಸ್ ಶುರು ಮಾಡುವಂತ ಬಿಸಿಯಲ್ಲಿ ಪ್ಲಾನಿಂಗ್ ಇಲ್ಲದೆ ರಿಸರ್ಚ್ ಇಲ್ಲದೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಲ್ಲದೆ ಅನಾವಶ್ಯಕ ಖರ್ಚುಗಳನ್ನ ಮಾಡಿ ಫೇಲ್ ಆಗ್ತಾರೆ ಬಿಸ್ನೆಸ್ ಅನ್ನೋದು ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೋ ಅಷ್ಟೇ ಚಾಲೆಂಜಿಂಗ್ ಕೂಡ ಆಗಿರುತ್ತೆ ಅಲ್ಲಿ ಮಾಡುವಂತ ಒಂದು ಸಣ್ಣ ಮಿಸ್ಟೇಕ್ ಇಂದ ನಿಮ್ಮ ದೊಡ್ಡ ದಂಡನೆ ಕೇಳುತ್ತೆ ಲೈಫ್ ಅಲ್ಲಿ ಸಕ್ಸಸ್ ಸಿಗಬೇಕು ಅಂದ್ರೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ತುಂಬಾನೇ ಇಂಪಾರ್ಟೆಂಟ್ ಮನಿ ಮ್ಯಾನೇಜ್ಮೆಂಟು ಫಿನಾನ್ಷಿಯಲ್ ಪ್ಲಾನಿಂಗು ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ನಮಗೆ ಬರುವಂಥ ಆದಾಯನ ಹೆಂಗೆ ಸೇವ್ ಮಾಡಬೇಕು ನಮ್ಮ ಡೈಲಿ ಫಿನಾನ್ಸ್ ಹೆಂಗಿರಬೇಕು ಇದೆಲ್ಲ ಕೂಡ ತಿಳ್ಕೊಂಡ್ರೆ ಅದು ನಮಗೆ ನಮ್ಮ ಲೈಫಲ್ಲಿ ಫಿನಾನ್ಷಿಯಲಿ ಫ್ರೀಡಮ್ ಆಗಿರೋದನ್ನ ಕಲಿಸುತ್ತೆ ಆಗ ನಾವು ಯಾರ ಮೇಲೆ ಕೂಡ ಫಿನಾನ್ಷಿಯಲಿ ಡಿಪೆಂಡ್ ಆಗೋ ಅವಶ್ಯಕತೆನೇ ಇರಲ್ಲ ಈ ಫಿನಾನ್ಷಿಯಲ್ ಫ್ರೀಡಮ್ನ ನೀವು ಕಲಿಬೇಕು ಅಂದರೆ ಈಗಲೇ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಫ್ರೀಡಮ್ ಆ್ಯಪಲ್ಲಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕಾಮನ್ ಪೀಪಲ್ಗೂ ಕೂಡ ಅರ್ಥ ಆಗೋ ಥರ ಸರಳವಾಗಿ ಡಿಸೈನ್ ಮಾಡಿರುವಂಥ ಕೋರ್ಸೇ ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸ್ ಈ ಕೋರ್ಸು ನಿಮ್ಮ ಲೈಫ್ನೆ ಚೇಂಜ್ ಮಾಡುತ್ತೆ ಸೊ ಬಿಸ್ನೆಸ್ ಶುರು ಮಾಡೋ ಮುಂಚೆ ಫಿನಾನ್ಷಿಯಲಿ ಫ್ರೀಡಮ್ ಆಗಿ ನೀವು ಫಿನಾನ್ಷಿಯಲಿ ಫ್ರೀಡಮ್ ಪಡ್ಕೊಳ್ಳುವ ದಾರಿಯನ್ನ ನಿಮ್ಮ ಫ್ರೀಡಮ್ ಆ್ಯಪ್ ನಿಮಗೆ ತೋರಿಸುತ್ತೆ ಒಂದು ಬಿಸ್ನೆಸ್ ಅಲ್ಲಿ ಪ್ಲಾನಿಂಗ್ ಇಲ್ಲ ಪದೇ ಪದೇ ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ ಅದು ಬಿಸ್ನೆಸ್ ಲಾಸ್ ಅನ್ನೋದಕ್ಕಿಂತ ನಮ್ಮ ಲಾಸ್ ನಮ್ಮ ಐಡಿಯಾಗಳ ಲಾಸ್ ನಮ್ಮ ಟೈಮ್ ಲಾಸ್ ನಮ್ಮ ಮೆಂಟಲ್ ಪೀಸ್ ಲಾಸ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಕಷ್ಟಪಟ್ಟು ದುಡ್ದಿರುವಂತ ದುಡ್ಡು ಲಾಸ್ ಸೊ ನಾವು ಬಿಸ್ನೆಸ್ ಅಲ್ಲಿ ಮಾಡುವ 10 ಕಾಮನ್ ಮಿಸ್ಟೇಕ್ಗಳ ಬಗ್ಗೆ ನಾನು ಇವಾಗ ಹೇಳ್ತೀನಿ ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎರಡ್ ಹತ್ರನೂ ಶೇರ್ ಮಾಡಿ ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಂಕರ್ ಕಿಶೋರ್ ಸೊ ಈಗ ನಾವು ಒಂದೊಂದೇ ಮಿಸ್ಟೇಕ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಮಿಸ್ಟೇಕ್ ನಂಬರ್ 1 ಲ್ಯಾಕ್ ಆಫ್ ಪ್ಲಾನಿಂಗ್ ನೀವು ಲೈಫಲ್ಲಿ ಏನಾದರೂ ಕೆಲಸ ಮಾಡಿ ಆದರೆ ಪ್ಲಾನಿಂಗ್ ಇಲ್ಲದೆ ಏನು ಕೆಲಸ ಮಾಡಬೇಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥ ತುಂಬ ಜನ ಮಾಡುವಂಥ ಕಾಮನ್ ಮಿಸ್ಟೇಕ್ ಇದು ಆ್ಯಂಡ್ ಬಿಸ್ನೆಸ್ಸಲ್ಲಿ ಎಡುವಂಥ ಫಸ್ಟ್ ಸ್ಟೆಪ್ ಇದೆ ಒಂದು ಸರಿಯಾದ ಪ್ಲಾನಿಂಗ್ ಇಲ್ಲದೆ ಬಿಸ್ನೆಸ್ಗೆ ಕೈ ಹಾಕ್ತಾರೆ ಒಂದು ಬಿಸ್ನೆಸ್ ಗೋಲ್ ಇರಲ್ಲ ಸರಿಯಾಗಿ ರಿಸರ್ಚ್ ಮಾಡಿರಲ್ಲ ಟಾರ್ಗೆಟ್ ಕೂಡ ಇರಲ್ಲ ಇವೇನೂ ಇಲ್ಲದೆ ಸುಮ್ಮನೆ ಕೈಯಲ್ಲಿ ಇರುವಂಥ ದುಡ್ಡನ್ನು ಕೂಡ ವೇಸ್ಟ್ ಮಾಡ್ಕೋತಾರೆ ಸೊ ಇವಾಗ ನೀವೇ ಹೇಳಿ ಒಂದು ಗುರಿನೇ ಇಲ್ಲದೆ ಹೆಂಗೆ ಸಕ್ಸಸ್ ಸಿಗುತ್ತೆ ಸೊ ನೀವು ಶುರು ಮಾಡ್ತಿರುವಂಥ ಬಿಸ್ನೆಸ್ ಯಾವುದೇ ಆಗಿರಲಿ ಅದರ ಮೇಲೆ ಒಂದು ಕ್ಲಿಯರ್ ಪ್ಲಾನಿಂಗ್ ಇಟ್ಕೊಂಡ್ರೆ ನೀವು ನೆಕ್ಸ್ಟು ಸಕ್ಸಸ್ಫುಲ್ ಆಗ್ತೀರಾ ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ಹೆಂಗಿರುತ್ತೆ ಅಂದರೆ ಅವ್ರಿಗೆ ಅವರ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಗೊತ್ತಿರಬೇಕು ಮಾರ್ಕೆಟ್ ರಿಸರ್ಚ್ ಮಾಡಿರಬೇಕು ಅದನ್ನು ಅನಲೈಸ್ ಕೂಡ ಮಾಡಿರಬೇಕು ಆ್ಯಂಡ್ ಅವರ ಕಾಂಪಿಟೇಟರ್ಸ್ ಯಾರು ಅವರ ಬಿಸ್ನೆಸ್ ಸ್ಟ್ರಾಟಜಿ ಏನು ಅಂತ ಕೂಡ ಗೊತ್ತಿರಬೇಕು ಜೊತೆಗೆ ಅವರ ಕ್ಯಾಪಿಟಲ್ ಅಮೌಂಟ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಕೂಡ ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ಇವತ್ತು ಸಕ್ಸಸ್ ಆಗಿರುವಂಥ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಪರ್ಫೆಕ್ಟ್ ಪ್ಲಾನಿಂಗ್ ಜೊತೆನೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು AIRBNB ಕಂಪನಿ ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಅದರ ಫೌಂಡರು ಶಾರ್ಟ್ ಟರ್ಮ್ ರೆಂಟಲ್ ಬಿಸ್ನೆಸ್ನ ಶುರು ಮಾಡಿದಾಗ ಅದರ ಬಗ್ಗೆ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡ್ತಾರೆ ಕಾನ್ಸ್ಟೆಂಟ್ ಆಗಿ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಕಸ್ಟಮರ್ಸ್ಗೆ ಏನ್ ಬೇಕು ಅಂತ ತಿಳ್ಕೊಂಡು ಅದನ್ನ ಕೊಡ್ತಾ ಇದ್ರು ಹಿಂಗ್ ಮಾಡಿದ್ರಿಂದನೇ ಅವರು ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗಿರೋದು ಅದೇ ತರ ಅಮೆಜಾನ್ ಫೌಂಡರ್ ಜೆಫ್ ಅವರು ಲಾಂಗ್ ಟರ್ಮ್ ಅಲ್ಲಿ ಅವ್ರ ಬಿಸ್ನೆಸ್ ಸ್ಟ್ರಾಟಜಿನ ಮಾಡ್ತಾರೆ ಅವರ ಕಾಂಪಿಟೇಟರ್ಸ್ ಗಳಿಗಿಂತ ಡಿಫ್ರೆಂಟ್ ಆಗಿ ಸ್ಟ್ರಾಟಜಿನ ಮಾಡಿ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೋತಾರೆ ಇಡೀ ಇ ಕಾಮರ್ಸ್ ಸೆಕ್ಟರ್ ನೇ ರೂಲ್ ಮಾಡ್ತಾರೆ ಆದ್ರೆ ಇವೆಲ್ಲ ಸಾಧ್ಯ ಆಗಿರೋದೇ ಸರಿಯಾದ ಪ್ಲಾನಿಂಗ್ ಇಂದ ಮಾತ್ರ ಮಿಸ್ಟೇಕ್ ನಂಬರ್ 2 ಟ್ರೈಂಗ್ ಟು ಡೂ ಎವ್ರಿಥಿಂಗ್ ಅಲೋನ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ತುಂಬಾ ಜನ ಅವರ ಬಿಸ್ನೆಸ್ ಅಲ್ಲಿ ಎಲ್ಲ ಕೂಡ ಒಬ್ಬನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಅನ್ಕೋತಾರೆ ಅದು ಇಂಪಾಸಿಬಲ್ ಬಿಸ್ನೆಸ್ ಸಕ್ಸಸ್ ಆಗ್ಬೇಕು ಅಂದ್ರೆ ಒಂದು ಒಳ್ಳೆ ಟೀಮ್ ಬೇಕಾಗಿರುತ್ತೆ ಎಕ್ಸ್ಪರ್ಟ್ಸ್ಗಳ ಅಡ್ವೈಸ್ ಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ಗಳು ಕಂಪ್ನಿಯ ಫಿನಾನ್ಸ್ ಫ್ಲೋ ಹೆಂಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅವರ ಅಡ್ವೈಸ್ ಮೂಲಕ ಹೋದ್ರೆ ಕಂಪ್ನಿ ಗೆಲ್ಲುತ್ತೆ ಅದೇ ತರ ಆಪರೇಷನ್ ಅಕೌಂಟ್ಸ್ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಹೀಗೆ ಒಂದೊಂದು ಟೀಮ್ ಅಲ್ಲಿ ಎಲ್ಲಾ ರೀತಿಯ ಜನ ಇದ್ರೆ ಕೆಲಸ ಈಸಿ ಆಗುತ್ತೆ ನಮ್ಗಿರುವಂತ ಸ್ಟ್ರೆಂತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇತರ ವಿಚಾರಗಳ ಎಕ್ಸ್ಪರ್ಟ್ಗಳ ಜೊತೆ ಡಿಸೈಡ್ ಮಾಡಿದ್ರೆ ಕಂಪನಿ ಗೆಲ್ಲುತ್ತೆ ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಅಮೆಜಾನ್ ಫೌಂಡರ್ ಜೆಫ್ ಅವರೇ ಕಂಪನಿನ ಕಟ್ಟುವಂತ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಂದು ಸ್ಟ್ರಾಂಗ್ ಟೀಮ್ ನ ಕಟ್ಟಿದ್ರು ಅದರಲ್ಲಿ ಟೆಕ್ನಾಲಜಿ ಲಾಜಿಸ್ಟಿಕ್ಕು ಮಾರ್ಕೆಟಿಂಗು ಹೀಗೆ ಬೇರೆ ಬೇರೆ ಎಕ್ಸ್ಪರ್ಟ್ಗಳಿಂದ ಇವತ್ತು ಗ್ಲೋಬಲ್ ಮಾರ್ಕೆಟಲ್ಲಿ ಅಮೆಜಾನ್ ಕಂಪನಿ ಬೆಳೆದಿದೆ ಅದೇ ತರ ಆಪಲ್ ಕಂಪ್ನಿ ಕೂಡ ಇಲ್ಲಿ ಸ್ಟೀವ್ ಜಾಬ್ ಜೊತೆ ಟೀಮ್ ಕುಕ್ ಅವರು ಜಾನಿ ಲೀವ್ ಅವರು ಎಲ್ಲ ಸೇರಿ ಟೀಮ್ ಅಪ್ ಆಗಿದ್ರಿಂದಾನೆ ಆಪಲ್ ಅವರು ಇಷ್ಟು ದೊಡ್ಡ ಸಕ್ಸಸ್ ನ ಕಂಡಿರೋದು ಮಿಸ್ಟೇಕ್ ನಂಬರ್ 3 ಓವರ್ ಸ್ಪೆಂಡಿಂಗ್ ಬಿಸ್ನೆಸ್ ಶುರು ಮಾಡುವಾಗ ಮಾಡುವಂತ ದೊಡ್ಡ ತಪ್ಪು ಏನು ಅಂದ್ರೆ ಓವರ್ ಸ್ಪೆಂಡಿಂಗ್
ಅಂದ್ರೆ ಅವಶ್ಯಕತೆನೇ ಇಲ್ಲದೆ ಇರೋ ಕಡೆ ನಮ್ಮ ಕ್ಯಾಪಿಟಲ್ ಅಮೌಂಟ್ ನ ಸ್ಪೆಂಡ್ ಮಾಡೋದು. ದೊಡ್ಡ ದೊಡ್ಡ ಫ್ಯಾನ್ಸಿ ಆಫೀಸ್ ಸೆಟಪ್, ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್, ಮಾರ್ಕೆಟಿಂಗ್ ಏಜೆನ್ಸಿಗಳಿಗೆ ಪ್ರಮೋಷನ್ಗೆ ಸಿಕ್ಕಾಪಟ್ಟೆ ಖರ್ಚು ಮಾಡೋದು. ಹಿಂಗ್ ಮಾಡೋದ್ರಿಂದ ನಮ್ಮ ಬಂಡವಾಳ ಬೇಗ ಖಾಲಿಯಾಗುತ್ತೆ. ಅದರಿಂದ ನಮ್ಮ ಕೋರ್ ಆಪರೇಷನ್ ಮೇಲೆ ಇನ್ವೆಸ್ಟ್ ಮಾಡೋಕೆ ನಮ್ಮ ಹತ್ರ ಅಮೌಂಟೇ ಇರಲ್ಲ. ಅವಾಗ ಮತ್ತೆ ದುಡ್ಡನ್ನ ಅರೇಂಜ್ ಮಾಡ್ಬೇಕಾಗುತ್ತೆ. ಸೊ ನೀವು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಮಿನಿಮಲ್ ಆಗಿ ಸ್ಟಾರ್ಟ್ ಮಾಡಿ. ಒಳ್ಳೆ ಅಫೋರ್ಡಬಲ್ ವರ್ಕ್ ಸ್ಟೇಷನ್ ಅಲ್ಲಿ ನಿಮ್ಮ ಬಿಸ್ನೆಸ್ ನ ಶುರು ಮಾಡಿ. ಎಕ್ಸಿಸ್ಟಿಂಗ್ ಮೆಟೀರಿಯಲ್ಸ್ ಗಿಂತ ನಿಮ್ಮ ಕಂಪನಿಗೆ ಎಷ್ಟು ಮೆಟೀರಿಯಲ್ಸ್ ನ ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ಪರ್ಚೇಸ್ ಮಾಡಿ. ಮಾರ್ಕೆಟಿಂಗ್ ಕಂಪನಿಗಳಿಗೆ ತುಂಬಾ ದುಡ್ಡು ಖರ್ಚು ಮಾಡೋ ಬದಲು ಫ್ರೆಂಡ್ಲಿ ಕಂಪನಿಗಳ ಜೊತೆ ಕೈ ಜೋಡಿಸಿ ಅವರ ಜೊತೆ ವರ್ಕ್ ಮಾಡಿ. ಹಿಂಗ್ ಮಾಡೋದ್ರಿಂದ ನಿಮ್ಮ ಬ್ರ್ಯಾಂಡ್ ನ ಬಿಲ್ಡ್ ಮಾಡಿ. ಅಂಡ್ ಮುಖ್ಯವಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಪ್ರಾಡಕ್ಟ್ ಡೆವಲಪ್ಮೆಂಟ್ ಗೆ ಯೂಸ್ ಮಾಡಿ. ಜೊತೆಗೆ ನಿಮ್ಮ ಕಂಪನಿಗೆ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲಿ ಯೂಸ್ ಮಾಡಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ರತಿಯೊಂದು ರೂಪಾಯಿಗೂ ಲೆಕ್ಕ ಇಡಿ. ಅನ್ನೆಸೆಸರಿ ಖರ್ಚುಗಳನ್ನ ಕಟ್ ಮಾಡಿ. ಅದೇನಾದ್ರು ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಅದನ್ನ ಪರ್ಚೇಸ್ ಮಾಡಿ. ಬಿಸ್ನೆಸ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟೇಬಲ್ ಆಗಿದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಸ್ಟೇಬಲ್ ಗ್ರೋತ್ ಆಗೋಕೆ ಸಾಧ್ಯ. ಮಿಸ್ಟೇಕ್ ನಂಬರ್ 4, ಫೇಲಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್. ಮಾರ್ಕೆಟ್ ನೇ ಅರ್ಥ ಮಾಡ್ಕೊಳ್ದೆ ನೀವು ಬಿಸ್ನೆಸ್ ನ ಏನಾದ್ರು ಶುರು ಮಾಡಿದ್ರೆ ಅದು ಲಾಸ್ ಆಗೋದು ಗ್ಯಾರಂಟಿ. ಫಸ್ಟ್ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ತಿಳ್ಕೊಳ್ಳಿ. ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ, ನೀವು ಯಾವ ಮಾರ್ಕೆಟ್ ನ ಟಾರ್ಗೆಟ್ ಮಾಡಿ ಪ್ರಾಡಕ್ಟ್ ನ ಡಿಸೈನ್ ಮಾಡಿದ್ದೀರಾ, ನೀವು ಅದನ್ನ ಹೇಗೆ ಅವ್ರಿಗೆ ರೀಚ್ ಮಾಡ್ತೀರಾ, ಜೊತೆಗೆ ನಿಮ್ಮ ಕಾಂಪಿಟೇಟರ್ ಗಳು ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ನೀವು ತಿಳ್ಕೋಬೇಕು. ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನೋ ಮಾತಿದೆ. ಅಂದ್ರೆ ನೀವು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಿ ನಿಮ್ಮ ಪ್ರಾಡಕ್ಟ್ ನ ಮಾರಿ, ಇಲ್ಲ ಮಾರ್ಕೆಟ್ ಅಲ್ಲಿ ಏನು ಡಿಮ್ಯಾಂಡ್ ಇದೆ ಅನ್ನೋದನ್ನ ತಿಳ್ಕೊಂಡು ಅದರ ಮೇಲೆ ಕೆಲಸ ಮಾಡಿ. ನಿಮ್ಮ ಕಸ್ಟಮರ್ ಮೈಂಡ್ ಸೆಟ್ ನ ತಿಳ್ಕೊಳ್ಳಿ, ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡಕ್ಕೆ ಟ್ರೈ ಮಾಡಿ. ನಿಮ್ಮ ಕಾಂಪಿಟೇಟರ್ಸ್ ಗಳ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ನ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂತೆ ಸ್ಟ್ರಾಟಜಿನ ಬಿಲ್ಡ್ ಮಾಡಿ. ಕರೆಂಟ್ ಟ್ರೆಂಡ್ ಏನಿದೆ ಅದರ ಮೇಲೆ ನಿಮ್ಮ ಪ್ರಾಡಕ್ಟ್ ನ ಡಿಸೈನ್ ಮಾಡಿ. ಅದಕ್ಕೆ ಏನೇನ್ ಚೇಂಜಸ್ ಬೇಕೋ ಅದನ್ನ ಮಾಡಿ ಅದನ್ನ ಕಸ್ಟಮರ್ಸ್ ಗೆ ರೀಚ್ ಮಾಡಿಸಿ. ಇದೆಲ್ಲ ತಿಳ್ಕೋಬೇಕು ಅಂದ್ರೆ ನೀವು ಫಸ್ಟ್ ಮಾರ್ಕೆಟ್ ರಿಸರ್ಚ್ ನ ಮಾಡಿ. ನೀವು ಮಾರ್ಕೆಟ್ ರಿಸರ್ಚ್ ನ ಸರ್ವೇಸ್ ಮುಖಾಂತರ, ಫೋಕಸ್ ಗ್ರೂಪ್ ಗಳ ಮುಖಾಂತರ, ಮಾರ್ಕೆಟ್ ಅನಲೈಸ್ ಮುಖಾಂತರ ಮಾಡಬಹುದು. ಮಿಸ್ಟೇಕ್ ನಂಬರ್ 5, ಪೂರ್ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್. ಕಂಪನಿ ಶುರು ಮಾಡೋಕೆ ಮುಂಚೆನೆ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಫುಲ್ ರೆಡಿ ಮಾಡ್ಕೊಂಡು ಬಿಸ್ನೆಸ್ ಗೆ ಕೈ ಹಾಕಿ. ಪರ್ಸನಲ್ ಮತ್ತೆ ಬಿಸ್ನೆಸ್ ಫಿನಾನ್ಸ್ ಯಾವತ್ತು ಒಂದೇ ಆಗಿರಬಾರ್ದು. ಅಂದ್ರೆ ಇವತ್ತು ಬಿಸ್ನೆಸ್ ಅಲ್ಲಿ ದುಡ್ಡು ಬಂತು ಅಂತ ಅದನ್ನ ಯಾವುದೋ ಪರ್ಸನಲ್ ಕೆಲಸಕ್ಕೆ ಯೂಸ್ ಮಾಡಬಾರ್ದು, ಅಥವಾ ಪರ್ಸನಲ್ ದುಡ್ಡನ್ನ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡಬಾರ್ದು. ಸರಿಯಾದ ಅಕೌಂಟ್ಸ್ ಇಲ್ದೆ ಇರೋದು, ಲೆಕ್ಕ ಇಲ್ದೆ ಬಿಸ್ನೆಸ್ ಮಾಡೋದು ತುಂಬಾ ಡೇಂಜರ್. ಯಾಕೆ ಅಂದ್ರೆ ನಿಮ್ಮ ಬಿಸ್ನೆಸ್ ಇಂದ ಲಾಭ ಬರ್ತಿದ್ಯಾ, ನಿಮ್ಮ ಪರ್ಸನಲ್ ಅಮೌಂಟ್ ಅಲ್ಲಿ ಎಷ್ಟು ಖರ್ಚಾಗ್ತಿದೆ ಯಾವುದು ಲೆಕ್ಕನೇ ಸಿಗಲ್ಲ. ಅಂಡ್ ಇದರಿಂದ ಟ್ಯಾಕ್ಸ್ ಇಶ್ಯೂ ಕೂಡ ಬರುತ್ತೆ. ಇದನ್ನ ನೀವು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಮುಖ್ಯವಾಗಿ ಒಂದು ಸಪರೇಟ್ ಆಗಿ ಬಿಸ್ನೆಸ್ ಅಕೌಂಟ್ ನ ಮಾಡಿ, ಜೊತೆಗೆ ಫೈನಾನ್ಶಿಯಲ್ ಟ್ರ್ಯಾಕಿಂಗ್ ಟೂಲ್ಸ್ ಗಳನ್ನ ಕೂಡ ಯೂಸ್ ಮಾಡಿ. ಅಂಡ್ ಮುಖ್ಯವಾಗಿ ಎಮರ್ಜೆನ್ಸಿ ಫಂಡಿಂಗ್ ನ ಸೆಕ್ಯೂರ್ ಮಾಡ್ಕೊಳ್ಳಿ. ಮಿಸ್ಟೇಕ್ ನಂಬರ್ 6, ಸ್ಕಿಪ್ಪಿಂಗ್ ಕಾಂಟ್ರಾಕ್ಟ್ಸ್. ಹೊಸದಾಗಿ ಬಿಸ್ನೆಸ್ ನ ಶುರು ಮಾಡಿದಾಗ ಮಾಡುವಂತ ಸಣ್ಣ ಸಣ್ಣ ತಪ್ಪುಗಳು ಕೊನೆಗೆ ದೊಡ್ಡದಾಗಿ ಕಾಡುತ್ತೆ. ಕಂಪನಿ ದೊಡ್ಡದೋ ಚಿಕ್ಕದೋ ಆದ್ರೆ ಏನೇ ಕೆಲಸ ಮಾಡುವಾಗಲೂ ನಿಮ್ಮ ಪಾರ್ಟ್ನರ್ಸ್ ಜೊತೆ, ಕ್ಲೈಂಟ್ಸ್ ಜೊತೆ, ಸಪ್ಲೈಯರ್ ಜೊತೆ ಲೀಗಲ್ ಅಗ್ರಿಮೆಂಟ್ ಇಲ್ಲದೆ ಯಾವುದು ಕೂಡ ಮೂವ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸಂದರ್ಭ ಹೆಂಗಿರ್ತೋ ಯಾರಿಗೂ ಗೊತ್ತೇ ಇರಲ್ಲ. ಇವತ್ತು ಚೆನ್ನಾಗಿರೋ ಸಂಬಂಧ ನಾಳೆ ಹಾಳಾಗಿರುತ್ತೆ. ಅಂಡ್ ಅದು ನಿಮ್ಮ ಕಂಪನಿ ಮೇಲೆ ಅಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನೀವು ಬೆಟರ್ ರಿಟರ್ನಲ್ ಅಗ್ರಿಮೆಂಟ್ ನ ಮಾಡ್ಕೊಳ್ಳಿ. ಅದರಲ್ಲಿ ಕ್ಲಿಯರ್ ಆಗಿ ನಿಮ್ಮ ಶೇರ್ ಎಷ್ಟು, ನಿಮ್ಮ ಪಾರ್ಟ್ನರ್ಗೆ ಶೇರ್ ಎಷ್ಟು, ಇನ್ವೆಸ್ಟ್ಮೆಂಟ್ ಎಷ್ಟು, ಎಲ್ಲವೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಕಾಂಟ್ರಾಕ್ಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಒಂದು ಕ್ಲಾರಿಟಿ ಇರುತ್ತೆ. ಯಾರ್ಯಾರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿನ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ಇದರಿಂದ ಮುಂದೆ ಬರುವಂತ ಪ್ರಾಬ್ಲಮ್ಸ್ ಅವಾಯ್ಡ್ ಆಗುತ್ತೆ. ಅಗ್ರಿಮೆಂಟ್ ಇದ್ರೆ ಅದೊಂಥರ ನಂಬಿಕೆ, ನಮಗೂ ಕೂಡ ಮೋಸ ಆಗಲ್ಲ, ಬೇರೆಯವರಿಗೆ ಮೋಸ ಮಾಡೋದಿಲ್ಲ ಅಂತ. ಮಿಸ್ಟೇಕ್ ನಂಬರ್ 7, ಇಗ್ನೋರಿಂಗ್ ಕಸ್ಟಮರ್ ಫೀಡ್ಬ್ಯಾಕ್. ನೀವು ಏನೇ ಬಿಸ್ನೆಸ್ ಮಾಡಿ ಅದರ ಫಸ್ಟ್ ರಿಸಲ್ಟ್ ರೆಸ್ಪಾನ್ಸ್ ನಿಮ್ಗೆ ಗೊತ್ತಾಗೋದು ಕಸ್ಟಮರ್ಸ್ ಇಂದ. ಅವ್ರು ಕೊಡುವಂತ ಫೀಡ್ಬ್ಯಾಕ್ ನ ನಾವು ಯಾವತ್ತು ನೆಗ್ಲೆಕ್ಟ್ ಮಾಡಬಾರ್ದು. ಅದು ನೆಗೆಟಿವ್ ಆಗಿರ್ಲಿ ಪಾಸಿಟಿವ್ ಆಗಿರ್ಲಿ ಅದನ್ನ ನಾವು ತಿಳ್ಕೋಬೇಕು. ಅದು ನಿಮ್ಮ ಕಂಪ್ನಿಗೆ ಗೊತ್ತಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಕಸ್ಟಮರ್ ಕೊಡುವಂತ ಫೀಡ್ಬ್ಯಾಕ್ ನ ನೀವು ತಗೊಂಡು ನಿಮ್ಮ ಪ್ರಾಡಕ್ಟ್ ಅಲ್ಲಿ ಅಥವಾ ನೀವು ಕೊಡುವಂತ ಸರ್ವಿಸ್ ನ ಇಂಪ್ರೂವ್ ಮಾಡ್ಕೋಬಹುದು. ಹಿಂಗೆಲ್ಲ ಮಾಡೋದ್ರಿಂದ ಕಸ್ಟಮರ್ಸ್ ಗೆ ನಿಮ್ಮೇಲೆ ನಂಬಿಕೆ ಬರುತ್ತೆ. ಅಂಡ್ ಅವರು ಲಾಯಲ್ ಕಸ್ಟಮರ್ ಆಗಿ ಕೂಡ ಕನ್ವರ್ಟ್ ಆಗ್ತಾರೆ. ಸೊ ನಾವು ರೆಗ್ಯುಲರ್ ಆಗಿ ಕಸ್ಟಮರ್ ಫೀಡ್ಬ್ಯಾಕ್ ಗಳನ್ನ ಕಲೆಕ್ಟ್ ಮಾಡ್ತಾ ಇರಬೇಕು. ಅವರಿಂದ ನೀವು ಕೊಡುವಂತ ಪ್ರಾಡಕ್ಟ್ ಅಲ್ಲಿ ಸರ್ವಿಸ್ ಅಲ್ಲಿ ಏನೇನ್ ಚೇಂಜ್ ಬೇಕು ಅದನ್ನ ಚೇಂಜ್ ಮಾಡೋಕೆ ಟ್ರೈ ಮಾಡಬೇಕು. ಆಗ ಮಾತ್ರ ನೀವು ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಉಳಿಯೋಕೆ ಸಾಧ್ಯ. ಮಿಸ್ಟೇಕ್ ನಂಬರ್ 8, ನಾಟ್ ಸೆಟ್ಟಿಂಗ್ ಗೋಲ್ಸ್. ಒಂದ್ ಪರ್ಟಿಕ್ಯುಲರ್ ಗೋಲ್ ಇಲ್ದೇನೆ ನೀವು ಬಿಸ್ನೆಸ್ ನ ಶುರು ಮಾಡಿದ್ರೆ ನಿಮ್ಮ ಟೈಮು, ಇನ್ವೆಸ್ಟ್ಮೆಂಟು, ನೀವು ಹಾಕಿರುವಂತ ಎಫರ್ಟ್ಸು ಎಲ್ಲ ಕೂಡ ವೇಸ್ಟ್ ಆಗುತ್ತೆ. ಯಾಕಂದ್ರೆ ನೀವು ಸೆಟ್ ಮಾಡುವಂತ ಗೋಲು ನೀವು ಯಾವ ರೀತಿ ಬಿಸ್ನೆಸ್ ನ ರನ್ ಮಾಡಬೇಕು ಅನ್ನೋ ಐಡಿಯಾನ ಕೊಡುತ್ತೆ. ಒಂದು ಕ್ಲಿಯರ್ ಗೋಲ್ ಇಲ್ದೇನೆ ನಾವು ಏನು ಮಾಡೋಕೆ ಸಾಧ್ಯನೇ ಇಲ್ಲ.
ಸೊ ಬೆಟರ್ ನಿಮ್ಮ ಬಿಸ್ನೆಸ್ ನ ಫಸ್ಟ್ ಸ್ಟೆಪ್ ಅಲ್ಲೇ ಒಂದು ಗೋಲ್ ನ ಸೆಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಗೋಲ್ ಇಲ್ಲದೆ ನಿಮ್ಮ ಟಾರ್ಗೆಟ್ ನ ರೀಚ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನೀವು ಟೈಮ್ ಟೈಮ್ ಗೆ ಕರೆಕ್ಟ್ ಆಗಿ ವರ್ಕ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಇವೆಲ್ಲ ಕೂಡ ಬಿಸ್ನೆಸ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಗೋಲ್ ಇಲ್ಲದೆ ಬಿಸ್ನೆಸ್ ನ ಶುರು ಮಾಡೋದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾಡಿಗೆ ಹೋಗೋ ತರ, ಅದು ಯಾವಾಗಲೂ ಅಪಾಯನೇ. ಮಿಸ್ಟೇಕ್ ನಂಬರ್ 9, ಅಂಡರ್ ಎಸ್ಟಿಮೇಟಿಂಗ್ ದಿ ಕಾಂಪಿಟೇಷನ್. ನಿಮ್ಮ ಶತ್ರುಗಳನ್ನ ಇಗ್ನೋರ್ ಮಾಡಿ ಅಂಡರ್ ಎಸ್ಟಿಮೇಟ್ ಮಾಡಿ ಅದು ಅಷ್ಟು ದೊಡ್ಡ ಸಮಸ್ಯೆ ಆಗಲ್ಲ ಅಂತ ನೀವು ಕಾಂಪಿಟೇಟರ್ಸ್ ಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಯಾಕಂದ್ರೆ ಅದು ನಿಮಗೆ ದೊಡ್ಡ ತಲೆನೋವೇ ಆಗುತ್ತೆ. ತುಂಬಾ ಜನ ಯಂಗ್ ಬಿಸ್ನೆಸ್ ಮ್ಯಾನ್ ಗಳು ಮಾಡುವಂತ ಕಾಮನ್ ಮಿಸ್ಟೇಕ್ ಇದು. ನಿಮ್ಮ ಬಿಸ್ನೆಸ್ ನ ಶುರು ಮಾಡಕ್ ಮುಂಚೆ ಅನಲೈಸ್ ಮಾಡಿ, ಮಾರ್ಕೆಟ್ ರಿಸರ್ಚ್ ಮಾಡಿ, ನಿಮ್ಮ ಐಡಿಯಾ ಅಥವಾ ಪ್ರಾಡಕ್ಟ್ ಹೇಗೆ ವರ್ಕ್ ಆಗಬಹುದು ಅನ್ನೋದನ್ನ ತಿಳ್ಕೊಳ್ಳಿ. ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಇರುವಂತ ನಿಮ್ಮ ಕಾಂಪಿಟೇಟರ್ಸ್ ಗಳನ್ನ ಅನಲೈಸ್ ಮಾಡಿ, ಅವ್ರನ್ನ ಸ್ಟಡಿ ಮಾಡ್ಬಿಟ್ಟು ಅವರ ಸ್ಟ್ರಾಟಜಿಗಳನ್ನ ಕ್ರ್ಯಾಕ್ ಮಾಡಿ. ಹಿಂಗ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಸಕ್ಸಸ್ಫುಲ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಕಾಂಪಿಟೇಟರ್ಸ್ ಗಳ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ನಿಮ್ಗೆ ಗೊತ್ತಿದ್ರೆ ಅದು ನಿಮ್ಮ ಬಿಸ್ನೆಸ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಫೈನಲಿ ಮಿಸ್ಟೇಕ್ ನಂಬರ್ 10, ಪೂರ್ ಮಾರ್ಕೆಟಿಂಗ್ ಅಂಡ್ ಬ್ರ್ಯಾಂಡಿಂಗ್. ಮಾರ್ಕೆಟಿಂಗ್ ಅಂಡ್ ಬ್ರ್ಯಾಂಡಿಂಗ್ ಬಿಸ್ನೆಸ್ ಸಕ್ಸಸ್ ಗೆ ತುಂಬಾನೇ ಇಂಪಾರ್ಟೆಂಟ್. ಇವೆರಡು ಸರಿಯಾಗಿ ಆಗೋದ್ರೆ ಆ ಬಿಸ್ನೆಸ್ ಗೆಲ್ತು ಅಂತಾನೇ ಅರ್ಥ. ತುಂಬಾ ಜನ ಮಾಡೋ ಮಿಸ್ಟೇಕ್ ಏನ್ ಗೊತ್ತಾ, ಸರಿಯಾದ ಬ್ರ್ಯಾಂಡಿಂಗ್ ಮಾಡದೇ ಇರೋದು. ನೀವು ಸರಿಯಾದ ಬ್ರ್ಯಾಂಡಿಂಗ್ ಮಾಡಿಲ್ಲ, ಪ್ರಮೋಷನ್ ಮಾಡಿಲ್ಲ ಅಂದ್ರೆ ಅದು ಜನಕ್ಕೆ ಹೆಂಗ್ ರೀಚ್ ಆಗುತ್ತೆ? ನಾನು ಅವಾಗ್ಲಿಂದ ಹೇಳಿರೋ ತರ ಫಸ್ಟ್ ಮಾರ್ಕೆಟ್ ನ ರಿಸರ್ಚ್ ಮಾಡಿ, ಅದಕ್ಕೆ ಬೇಕಾಗಿರುವಂತ ಪ್ರಮೋಷನ್ ಮಾಡಿದ ಮೇಲೆ ನಿಮ್ಮ ಬ್ರ್ಯಾಂಡ್ ನ ಮಾರ್ಕೆಟ್ ಗೆ ತನ್ನಿ. ನಿಮಗೆ ಹೇಗೆ ಒಂದು ಐಡೆಂಟಿಟಿ ಇರುತ್ತೋ ನಿಮ್ಮ ಕಂಪ್ನಿಗೂ ಕೂಡ ಹಂಗೆ ಒಂದು ಐಡೆಂಟಿಟಿ ಇರಬೇಕು. ನಿಮ್ಮ ಕಂಪ್ನಿಯ ಲೋಗೋ ಅದು ಅಟ್ರಾಕ್ಟಿವ್ ಆಗಿರ್ಬೇಕು. ಜನರಿಗೆ ಅಟ್ರಾಕ್ಟ್ ಮಾಡುವಂತ ಕಲರ್ಸ್ ನ ಯೂಸ್ ಮಾಡಿ ಒಳ್ಳೆ ಡಿಸೈನ್ ಮಾಡಿ ಆ ಲೋಗೋನ ಡಿಸೈನ್ ಮಾಡಬೇಕು. ಪ್ರಮೋಷನ್ ಗೆ ಅಂತ ಬಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದಕ್ಕಿಂತ ಬೆಸ್ಟ್ ಪ್ರಮೋಷನ್ ಯಾವುದು ಬೇಡ. ಯಾಕಂದ್ರೆ ಅದ್ರಲ್ಲಿ ಸಿಗುವಂತ ರೀಚ್ ಯಾವ್ದ್ರಲ್ಲಿ ಸಿಗಲ್ಲ. ಸೊ ಫಿಕ್ಸ್ ಯುವರ್ ಟಾರ್ಗೆಟ್, ಸ್ಟಾರ್ಟ್ ರಿಸರ್ಚಿಂಗ್, ಪ್ಲಾನ್ ದಟ್ ಮಾರ್ಕೆಟ್ ಅಂಡ್ ಬ್ರ್ಯಾಂಡ್ ಯುವರ್ ಪ್ರಾಡಕ್ಟ್. ಇದು ಬಿಸ್ನೆಸ್ ನ ಸಕ್ಸಸ್ ಮಂತ್ರ. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ನೀವು ಫಿನಾನ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಿರಬೇಕು. ಇಷ್ಟನ್ನೆಲ್ಲ ನೀವು ಲೈಫ್ ಅಲ್ಲಿ ಸರಿಯಾಗಿ ತಿಳ್ಕೊಂಡ್ರೆ ಬಿಸ್ನೆಸ್ ಅಲ್ಲಿ ಕೂಡ ಸಕ್ಸಸ್ಫುಲ್ ಆಗ್ತೀರಾ, ಲೈಫ್ ಅಲ್ಲಿ ಕೂಡ ಸಕ್ಸಸ್ಫುಲ್ ಆಗ್ತೀರಾ, ಜೊತೆಗೆ ಫಿನಾನ್ಷಿಯಲ್ ಫ್ರೀಡಮ್ ಕೂಡ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನು ಶೇರ್ ಮಾಡಿ. ನಾನು ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ನೋಡ್ತಾ ಇದ್ರ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಆಂಕರ್ ಕಿಶೋರ್.